ಜೂನ್ 9ರಂದು ಕಲಬುರಗಿಯಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಗೋರಸೇನಾ ವತಿಯಿಂದ ಗೋಪಿಚಂದ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೋರಸೇನೆ ವತಿಯಿಂದ ಕಲಬುರಗಿಯಲ್ಲಿ 2024ನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ವಿವಿಧ ವಿಷಯದ ಪದವಿ ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕ ಪಡೆದು ಪಾಸಾದ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಗೌರವ ಗುಣವಂತ ಸತ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಗೋರ್ಸಿಕ್ವಾಡಿ ಇದು ನಮ್ಮ ಸಾಮಾಜಿಕ ಚಳವಳಿ ಇದೆ. ಗೋರ್ಸೇನಾ ಇದು ನಮ್ಮ ಸಂಘಟನೆ ಇದೆ. ಇಡೀ ಭಾರತ ದೇಶದಲ್ಲಿ ಗೋರ್ಸಿಕ್ವಾಡಿ ಗೋರ್ಸೇನಾ ಸಂಘಟನೆ ಇದೆ. ಭಾರತ ದೇಶವನ್ನು ಬಿಟ್ಟು ಹೊರ ದೇಶದಲ್ಲಿ ಕೂಡ ನಾವು ಗೋರ್ಸಿಕ್ವಾಡಿ ಸಾಮಾಜಿಕ ಚಳವಳಿ ಕೆಲಸ ಮಾಡ್ತಾ ಇದೆ. ಅದು ಸಾಮಾಜಿಕವಾಗಿ ಪ್ರತಿಯೊಂದು ಹಂತದಲ್ಲಿ ಅದು ಯಾರ ಅನ್ಯಾಯ ಆಗಿರ್ಬೋದು, ಅನ್ಯಾಯ ವಿರುದ್ಧ ಹೋರಾಟ ಮಾಡೋದು ಗೋರ್ಸೇನಾ ಸಂಘಟನೆ ಮಾಡ್ತಾ ಇದೆ. ಆಮೇಲೆ ಮೇನ್ ವಿಷಯ ಅಂದರೆ ಈಗ SLC PUC ಡಿಗ್ರಿ ಎಲ್ಲ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷ ಮಾಡಿದಂತೆ ವಿದ್ಯಾರ್ಥಿ ಗೌರ ಗುಣವಂತ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮ 2024 ಇದೇ ತಿಂಗಳ ಮುಂದಿನ ತಿಂಗಳ ಜೂನ್ 9ನೇ ತಾರೀಕು 11 ಗಂಟೆಗೆ ಬಂಜಾರ ಭವನ್ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SLC PUC ಡಿಗ್ರಿ ಎನ್ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 75%ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಅವರು ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹುಡುಗರ ಜೊತೆ ಜೊತೆನೆ ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕಂದರೆ ತಾಯಿ ತಂದೆಯವ್ರಿಗೆ ಕೂಡ ಗೊತ್ತಾಗಬೇಕು, ಅವರು ತಾಯಿ ತಂದೆ ಎದುರಿಗೆ ಮಗನಿಗೂ ಮತ್ತು ಅವರಿಗೆ ಎಲ್ಲರಿಗೆ ಸನ್ಮಾನ ಮಾಡಿದ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಅವರಿಗೆ ಒಂದ್ಸಲ ಒಂಥರ ಸ್ವಲ್ಪ ಉಬರಸ ಅಂದರೆ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಖುಷಿ ಪಡುತ್ತೆ ತಾಯಿ ತಂದೆ, ಯಾಕಂದರೆ ಮಗ ಏನು ಮಾಡ್ತಿದ್ದಾನೆ, ಹೇಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಕೆಲವರಿಗೆ ಗೊತ್ತಾಗಲ್ಲ, ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾನೆ ಸ್ಟೇಜ್ ಮೇಲೆ ಅವ್ರ ಮಗನಿಗೆ ಸನ್ಮಾನ ಮಾಡಿದರೆ ಭಾಳ ಖುಷಿಯಾಗುತ್ತೆ ತಾಯಿ ತಂದೆಗೆ. ಅದಕ್ಕೋಸ್ಕರ ನಾವು ತಾಯಿ ತಂದೆಯವ್ರ ಜೊತೆಗೇ ಹುಡುಗರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದರ ಜೊತೆ ಜೊತೆನೆ JEE, NEET, SET, ಆಮೇಲೆ KSET, PhD, KASL ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. UPSCಯಲ್ಲಿ ಮತ್ತು ಸ್ಪೆಷಲ್ ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಸಮಾಜದ ಒಂದು ಹುಡುಗಿ ಶ್ವೇತಾ ಮೋಹನ್ ರಾಠೋಡ, ಬಸವಕಲ್ಯಾಣ ತಾಲೂಕು ಚಿಕ್ಕನಗಾಂವ್ ತಂಡ, ಅವರು UPSCಯಲ್ಲಿ 492 ರ್ಯಾಂಕ್ ಬಂದಿದ್ದಾರೆ. 492 UPSC ಪರೀಕ್ಷೆಯಲ್ಲಿ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ವಿತ್ ಅವ್ರ ಪೇರೆಂಟ್ಸ್ಗಳ ಜೊತೆಗೆ ಸನ್ಮಾನ ಮಾಡ್ತಾಯಿದ್ದೇವೆ. ಆಮೇಲೆ ಹುಡುಗರಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಎಲ್ಲರೂ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಕೆಲವೊಂದು ಡಿಗ್ರಿ ಇದನ್ನೇ ಮಾಡ್ತಾಯಿದ್ದಾರೆ, ಬಟ್ UPSC KAS